ನಮಸ್ತೆ ವೀಕ್ಷಕರೇ ರೋಹಿಣಿ ಸಿಂಧೂರಿ ಮತ್ತೆ ಇತ್ತ ರೂಪಾ ಅವರ ನಡುವೆ ನಡೆಯುವಂತಹ ಜಗಳ ನಿಮಗೆಲ್ಲೂ ಸಹ ಗೊತ್ತಾಗ್ತಿದೆ ಇತ್ತ ರೂಪಾ ಅವರು ರೋಹಿಣಿ ಸಿಂಧೂರಿಯವರ ಹಲವಾರು ಫೋಟೋಗಳನ್ನ ಖಾಸಗಿ ವಾಹಿನಿಯಲ್ಲಿ ಹಂಚಿಕೊಂಡಿದ್ದಾರೆ ಇದರಿಂದ ಬೇಸರವಾಗಿದ್ದಾರೆ ರೋಹಿಣಿ ಸಿಂಧೂರಿಯವರು ನನ್ನ ಖಾಸಗಿತನಕ್ಕೆ ಧಕ್ಕೆಯನ್ನು ತಂದಿದ್ದಾರೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ಹಾಗಾದರೆ ಇವರಿಬ್ಬರ ಮಧ್ಯೆ ಇರುವಂಥ ಜಗಳ ಏನು ಇದರ ಬಗ್ಗೆ ಇದೆ ಸಂಪೂರ್ಣವಾದ ಮಾಹಿತಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತಿ ಹೌದು ವೀಕ್ಷಕರೇ ಐ ಎ ಎಸ್ ಮತ್ತೆ ಇದು ಐ ಪಿ ಎಸ್ ಅವರ ನಡುವೆ ಒಂದು ಜಗಳ ಅಂತಾನೆ ಹೇಳ್ಬೋದು ಹೌದು ರೋಹಿಣಿ ಸಿಂಧೂರಿ ಅವರು ಹಲವಾರು ಜಿಲ್ಲೆಗಳಲ್ಲಿ ಒಬ್ಬ ದಕ್ಷ ಆಡಳಿತ ಅಧಿಕಾರಿಯಾಗಿ ಎಣೆದುಕೊಂಡಿದ್ದಾರೆ ಡಿ ಸಿ ಆಗಿ ಕೆಲಸವನ್ನು ಮಾಡಿದ್ದಾರೆ ಅತ್ತ ನಮ್ಮ ಐ ಎ ಎಸ್ ಅಧಿಕಾರಿಯಾದಂತಹ ಧ್ರೂಪ ಅವರು ಸಹ ಹಲವಾರು ಡಿಸ್ಟಿಕ್ನಲ್ಲಿ ಎಸ್ ಪಿ ಆಗಿ ಕೆಲಸವನ್ನು ಮಾಡಿದ್ದು ಈಗ ಡಿ ಜಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇಂತಹ ಉದಯನ್ಮುಖ ಒಬ್ಬ ಅಧಿಕಾರಿಗಳು ನಡುವೆ ಇರುವಂತಹ ಮನಸ್ತಾಪ ಈಗ ಜಗಜ್ ಜಾಹೀರವಾಗ್ತಾ ಇದೆ ಹೌದು ಈ ಥರ ರೋಹಿಣಿ ಸುಂಧುರವರ ಖಾಸಗಿ ಫೋಟೋನೆಲ್ಲ ರೂಪ ಅವರು ಬಿಡುಗಡೆ ಮಾಡಿ ಈ ರೀತಿಯ ಫೋಟೋಗಳನ್ನು ಇನ್ನೊಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಕಳಿಸುವುದು ಎಷ್ಟರ ಮಟ್ಟಿಗೆ ಸಹಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕನಾಗಿ ರೋಹಿಣಿ ಸುಂದೂರಿಯವರು ಹೇಳಿದ್ರು ನನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರುವಂತಹ ಹಲವಾರು ಫೋಟೋಗಳನ್ನು ತೆಗೆದುಕೊಂಡು ಇದು ನನ್ನ ಬೇರೆಯವರಿಗೆ ನಾನು ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ನಾನು ಯಾರಿಗೆ ಕಳಿಸಿದ್ದೀನಿ ಅವರ ವಿವರವನ್ನು ಕೊಡೋ ಕೇಳಿ ದಯಮಾಡಿ ನನ್ನ ಮೇಲೆ ಈ ರೀತಿ ಆರೋಪವನ್ನೆಲ್ಲ ಮಾಡಬೇಡಿ ಅಂತಲೂ ಸಹ ಹೇಳ್ತಾ ಇದ್ದಾರೆ ಹೌದು ವೀಕ್ಷಕರ ಈಗ ಇವರಿಬ್ಬರ ಜಗಳ ಅತಿರೇಕಕ್ಕೆ ಏರ್ತಾ ಇರೋ ಕಾರಣಕ್ಕಾಗಿ ಇದಕ್ಕೆ ಮಧ್ಯೆ ಬಂದಿದ್ದಾರೆ ನಮ್ಮ ಬಸವರಾಜ್ ಬೊಮ್ಮಾಯಿ ಅಂತಲೇ ಹೇಳ್ಬೋದು ಇವರಿಬ್ಬರಿಗೆ ನೋಟಿಸ್ ಅನ್ನು ಕಳಿಸಿ ಅವರಿಬ್ಬರ ನಡುವೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ